ಫೈನಲಿ 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 ನಾನು ದಮ್ಮಯ್ಯ ದಕ್ಕಯ್ಯ ಹಾಕಿದ್ದಕ್ಕೆ ನನ್ನ ಅಪ್ಪ ಇವಾಗ ಅಪ್ಪ ಸಮಾವ ಇದ್ರು ಮಾರೆ ಎಂತಂದರೆ ಇದರಲ್ಲಿ ಬಾವೆ ಆಗಲಿಲ್ಲ ಅಂತಂದರೆ ಲೈಟಾಗೇ ಆಗಿದೆ ತುಂಬ ಇಲ್ಲ ನಮಗೆ ತಿನ್ನಲಿಕ್ಕೆ ಆಗುವಷ್ಟು ಇಲ್ಲ ಇತ್ತು ಅದಕ್ಕೆ ಬೈದರು ನಿನ್ನ ಒಂದು ಅರ್ಜೆಂಟಲ್ಲಿ ಇದರಲ್ಲಿ ಬಾವೆ ಕೂಡ ಆಗಲಿಲ್ಲ ಅಪ್ಪ ಬೈತಿದ್ದಾರೆ ನನಗೆ ಇದರಲ್ಲಿ ಒಂಚೂರು ಬಾವೆ ಕೊಡಿಲ್ಲ ಅವಳನ್ನು ಹಿಡ್ಕೊಂಡು ಬರುವಷ್ಟರಲ್ಲಿ ಹೊತ್ತಾಯಿತು ಅಂಗಳದಲ್ಲೆಲ್ಲ ನೀರು ತುಂಬಿದೆ ಈಗ ಅಪ್ಪ ಇದಕ್ಕೂ ಬೈತಾರೆ ನನಗೆ ದೇವ್ರೇ ನೋಡು ತೋರಿಸೆ ಹಲ್ಲು ತೋರಿಸೆ ನಾನು ಡಾಕ್ಟ್ರಲ್ಲ ನಿಂದು ಹೊಕಳಿ ಹಲ್ಲೋಗಿದೆ ಅಯ್ಯಯ್ಯೂ ನನ್ನ ಜೇ ಬೊಂಡದಲ್ಲಿ ನೋಡಿ ಇಷ್ಟು ಬಾವೆ ಉಂಟು ತುಂಬ ಏನು ಬಾವೆ ಇಲ್ಲ ಇದು ಟಿಂಕಿಗೆ ತೆಗೆದಿಟ್ಟಿದ್ದೇನೆ ನಾನು ಅವನು ನೋಡಿ ಇಲ್ಲೇ ಇದ್ದಾನೆ ಶನಕ ಕೂಡ ಇದ್ದಾನೆ ಅವನೇನು ಬೊಂಡ ತಿಂದು ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಬೆಳಗ್ಗೆದು ಕೆಲಸ ಎಲ್ಲ ಆಗಿ ತಿಂಡಿದೆಲ್ಲ ಮನೆಯೊಳಗಿದೆಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ಇನ್ನು ನಾನೊಂದು ದಿನಗಳಿಗೆ ಅಕ್ಕಚ್ಚಿ ಕೊಟ್ಟು ಅವುಗಳನ್ನು ಹೊರಗೆ ಬಿಡಬೇಕು ಅಷ್ಟೊತ್ತಾಗುವಾಗ ಅಪ್ಪ ತೋಟದಿಂದ ಬರ್ಬೋದು ಅವರು ತೋಟಕ್ಕೆ ಹೋಗಿದ್ದಾರೆ ಅಡಿಕೆಗಳಿಗೆ ಆಮೇಲೆ ಅವ್ರು ಬಂದ ಮೇಲೆ ತಿಂಡಿ ತಿನ್ನೋದು ಈಗೊಮ್ಮೆ ಹೋಗಿ ಇರೋ ಪಕ್ಕ ದನಗಳ ಕೆಲಸವನ್ನು ಮುಗಿಸಿಬಿಡ್ತೇನೆ ನಾನು ಜಮೀಮಾ ಏ ಜಮೀಮಾ ಆಯ್ತಾ ಟಿಂಕ್ಯೂಟಿಗೆ ಆಟಾಡಿ ಟಿಂಕ್ಯೂಟಿ ಆಟಾಡಿ ಇಲ್ಲಿ ಬಂದು ಕೂತಿದ್ದಾಳೆ ಈಗ ಟಿಂಕಿ ತೋಟಕ್ಕೆ ಹೋದ್ನಾ ಹೇಗೆ ಅಕ್ಕು ಅಕ್ಕು ಗುರು 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 ಮಾಡ್ತಿದ್ದಾಳೆ ಗುಂಡಮ್ಮ ಜೂಲಿ ಜೂಲಿ ಹಾಯ್ ಅಕ್ಕ ದೀಪ್ ಅಕ್ಕ ಪಡಿ ಪಡಿ ಹೇಗೆ ಮಲಗಿದ್ದಾರೆ ನೋಡಿ ಇವರು ಇವರನ್ನು ನೋಡೋ ನನಗೆ ಸುಮ್ಮಲಾಗುವಂತ ಅನ್ನಿಸ್ತದೆ ಅಷ್ಟು ಕ್ಯೂಟ್ ನನ್ನ ಬೆಕ್ಕು ಮರಿಗಳು ಈಗ ಜಮ್ಮಿ ಕೂಡ ಬಂದಳು ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಆದರೂ ಸಹ ನೋಡಿ ಪಡಿಯ ಮೇಲೆ ಕೂತಿದ್ದಾಳೆ ಅವಳು ಅವನು ಅಲ್ಲಿಂದ ಹೊರಲಾಡಿ ಹೊರಲಾಡಿ ಕೆಳಗೆ ಬೀಳಲಿಕ್ಕೆ ಒಮ್ಮೊಮ್ಮೆ ಬಿದ್ದರೂ ಕೂಡ ಅಲ್ಲೇ ಮಲಗ್ತಾರೆ ಅಂತ ಅಂತ ಪೆದ್ದು ಮರಿಗಳು ಬೆಳಗ್ಗೆದು ಕೆಲಸ ಎಲ್ಲ ಮುಗಿಸಿ ಆಯಿತು ಅಂದರೆ ತಿಂಡಿ ಎಲ್ಲ ತಿಂದಾಯಿತು ಈಗ ನಾನು ಸೊಪ್ಪಿಗೆ ಹೋಗ್ತಿದ್ದೇನೆ ಅಪ್ಪ ನಿಗೊಂದು ಸ್ವಲ್ಪ ಹೊಟ್ಟೆ ನೋವು ಹಾಗಾಗಿ ಅವರು ಮತ್ತೆ ಬರ್ತೇನೆ ಅಂತ ಹೇಳಿದರು ಈಗ ನಾನು ಹೋಗಿ ಸ್ವಲ್ಪ ಸೊಪ್ಪು ಮಾಡ್ತೇನೆ ಸ್ವಲ್ಪ ತಗೋ ಅವ್ರು ಬರ್ಬೋದು ನಾನು ರೆಸ್ಟ್ ಮಾಡಿ ಅಂತ ಹೇಳಿದೆ ಹಾಗೆ ಅಪ್ಪನಿಗೆ ಹೊಟ್ಟೆ ನೋವಾದರೂ ಅವರು ಬೊಂಡ ಕೊಯ್ಯೋದಿಲ್ಲ ನಾನು ಎಂತ ಇದ್ರು ಸಹ ಸುಸ್ತಾದರೂ ಸಹ ಅಪ್ಪ ಅಂತ ಹೇಳಿದ್ರು ಅಪ್ಪ ಒಂದು ಬೊಂಡ ಕೊಯ್ಯುವ ಅವ್ರು ಕೊಯ್ಯೋದೇ ಇಲ್ಲ ಅಂತ ಇವತ್ತಾದರೂ ಕೊಯ್ಯಬೇಕು ಅಂತಿದ್ದೆ ನಾನು ಹೇಗಾದರೂ ಮಾಡಿ
ಫೈನಲಿ ನಾನು ದಮ್ಮಯ್ಯ ದಕ್ಕಯ್ಯ ಹಾಕಿ ದಕ್ಕಿ ನನ್ನ ಅಪ್ಪ ಇವಾಗ ಬೊಂಡ ಕೊಯ್ಲಿಕ್ಕೆ ನನ್ನನ್ನು ಕರೆದ್ರು. ಹೋಗು ಬನ್ನಿ ಅಂದರೆ ನಾನು ತುಂಬ ಟೈಮಿಂದ ಕಾಯ್ತಿದ್ದೇನೆ, ಹಾಗಾಗಿ ಇವಾಗ ಕೊಯ್ತಿದ್ದಾರೆ ಅಪ್ಪ ಬನ್ನಿ. ಚಿಕ್ಕ ಗಿಡದಲ್ಲಿತ್ತಲ್ಲ ಈ ಬೊಂಡ, ಆ್ಯಕ್ಚುಲಿ ನಾನೇ ಕೊಯ್ಬೋದು ಆದರೆ ನನ್ನ ಅಪ್ಪನ ಪರ್ಮಿಷನ್ ಇಲ್ಲದೆ ಏನೂ ಮಾಡೋ ಆಗಿಲ್ಲ, ಹಾಗಾಗಿ ಅಪ್ಪನೇ ಕೊಯ್ದು ಕೊಟ್ರೇ ಒಂದು ನೆಮ್ಮದಿ, ಇಲ್ಲಾಂದರೆ ಭಯ ಆಗ್ತಿರ್ತದೆ ನನಗೆ ತಪ್ಪು ಮಾಡಿಬಿಟ್ನ ಏನೋ ಅಂತೇಳಿ. ದೊಡ್ಡ ಉಂಟು, ತುಂಬ ದೊಡ್ಡ ಉಂಟಾಯ್ತಾ, ನನಗೆ ಗೊತ್ತಿಲ್ಲ ಇದು ಬೆಳೆದಿದೆ ಎಂತ ಅಂತ. ಅಪ್ಪ ಕಟ್ ಮಾಡ್ತಿದ್ದಾರೆ, ಅವ್ರು ಇವಾಗ ಕುಡಿಬೋದು, ನಾನು ಕಟ್ ಮಾಡಿಸಿಕೊಂಡಿರ್ತೇನೆ ಮತ್ತೆ ಕುಡಿತೇನೆ ನಾನು. ಪಿಂಕಿ ನೋಡಿ ನಾನು ಹೇಳಲಿಲ್ವಾ ಇವ್ರು ಬಂದೇ ಬರ್ತಾನೆ, ಕಟ್ ಮಾಡಿಸಿಕೊಂಡಿಟ್ಟಿರ್ತೇನೆ ಮತ್ತೆ ಏನು ಮಾಡಿ ಕುಡಿಯೋದು. ನನಗೂ ಬೊಂಡ ತುಂಬ ಇಷ್ಟ, ಯಾರಿಗೆ ಬೊಂಡ ಇಷ್ಟ ಅಂತ ನನಗೆ ಹೇಳಿ ಆಯ್ತಾ ಕಮೆಂಟಲ್ಲಿ. ಅಪ್ಪ ಟಿಂಕಿಗೆ ಸಹ ಕೊಡಬೇಕಾಗ್ತದೆ. ಅರ್ಧ ಎಲ್ಲ ಕೆಳಗೆ ಹಾಕಿದ್ರಪ್ಪ, ಕುಡಿಲಿಕ್ಕೂ ಬರೋದಿಲ್ಲ ಇವರೊಂದು ಎಂತ ಬೊಂಡ ಕುಡಿಯುತ್ತ ದೇವ್ರಿಗೆ ಗೊತ್ತು. ಅಪ್ಪ ಬೈತಿದ್ದಾರೆ ನಂಗೆ, ಇದರಲ್ಲಿ ಒಂಚೂರು ಬಾವೆ ಇಲ್ಲ ಅದಕ್ಕೆ ಬೈತಿದ್ದಾರೆ, ಅರ್ಜೆಂಟ್ ಮಾಡಿ ತೆಗ್ದಿ ಅಂತ ಹೇಳಿ. ಅಪ್ಪ ಸಮಾವ ಇದ್ರು ಮಾರೆ, ಎಂತಂದರೆ ಇದರಲ್ಲಿ ಬಾವೆ ಆಗಲಿಲ್ಲ ಅಂತಂದರೆ ಲೈಟಾಗೇ ಆಗಿದೆ, ತುಂಬ ಇಲ್ಲ, ನಮಗೆ ತಿನ್ನಲಿಕ್ಕೆ ಆಗುವಷ್ಟು ಇಲ್ಲ ಇತ್ತು ಅದಕ್ಕೆ ಬೈದರು. ನಿನ್ನ ಒಂದು ಅರ್ಜೆಂಟಲ್ಲಿ ಇದರಲ್ಲಿ ಬಾವೆ ಕೂಡ ಆಗಲಿಲ್ಲ ಅಂತ ಹೇಳಿದರು. ಅಪ್ಪಂದು ಬೈಗಳು ಮಂಗಳಾರತಿ ಎಲ್ಲ ಆದಮೇಲೆ ಈಗ ದನಗಳನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ತಿದ್ದೇನೆ. ಈಗೊಮ್ಮೆ ಚೇಂಜ್ ಮಾಡಿದರೆ ಮತ್ತೆ ನಾನು ಮಧ್ಯಾಹ್ನ ಮಲಗಿ ಎದ್ದಾದಮೇಲೆ ಕರ್ಕೊಂಡು ಬರೋದು, ಹಾಗೆ ಬನ್ನಿ ಹೋಗುವ. ತುಂಬ ಟೈಮಿಂದ ಕೊಕ್ಕರೆಗಳಿರಲಿಲ್ಲ ನೋಡಿ, ಬೆಳ್ಳಕ್ಕಿ ಅಂತ ಹೇಳ್ತಾರಲ್ಲ, ನಾನು ಇದಕ್ಕೆ ದನಗಳೊಟ್ಟಿಗಿರ್ತದಲ್ಲ ಹಾಗಾಗಿ ಕೊಂಗ್ರಿ ಅಂತ ಕರೆಯೋದು. ಅಂದರೆ ಒಂದು ಮೂರ್ನಾಲ್ಕು ತಿಂಗಳಾಯಿತು ನಿನ್ನೆ ಮೊನ್ನೆಯಿಂದ ಬಂದಿದ್ದಾವೆ, ಅಂದರೆ ಅದು ಹಬ್ಬಕ್ಕೆ ಆಗುವಾಗ ಬರ್ತದೆ ನೋಡಿ, ಎಂಥ ಕ್ಯೂಟ್ ಅಲ್ಲ ಇವಳು ನೋಡಿ. ಅಕ್ಕ ಜೆಮಿ ದೂರ ಬಂದದ್ದು ಅನ್ನು ಹೊರಗೋದ್ಲು ಅಂತ ಗೊತ್ತಾಯಿತು ಅದಕ್ಕೆ ಬಂದಳು ಕೂಡ ಅವಳು. ಎಂತ ಹಲ್ಲೋಗಿದ ಮತ್ತೆ? ಅವತ್ತು ಹಲ್ಲು ಹೋದಲ್ಲಿ ಈಗ ಮತ್ತೆ ಇನ್ನೆರಡು ಹಲ್ಲು ಹೋಗಿದೆ ಅದ್ರ ಹತ್ರದ್ದು ನೋಡು, ತೋರಿಸೆ ಹಲ್ಲು ತೋರಿಸೆ. ನಾನು ಡಾಕ್ಟರ್ ಅಲ್ಲ ನಿಂದು, ಹಕ್ಕಳಿ ಹಲ್ಲೋಗಿದೆ. ಅಯ್ಯಯ್ಯೂ ನನ್ನ ಜಮಿ ಅಂದರೆ ಆಯಿತು. ಇಲ್ಲಿ ಇವಳು ಕೂಡ ಬಂದಳು, ಬನ್ನಿ ಹೋಗು ಊಟಕ್ಕೆ. ಜೂಲಿ ಬಂದರು, ನಾನು ಕರೆದ್ರೆ ಸಾಕು ಬರ್ತೇವೆ. ಜೂಲಿ ಬಾ, ಬರ್ತಾ ಇದ್ದಾಳೆ ಅವಳು ಸಹ. ಸುಮ್ಮನೆ ಬರೋದು ಹಿಂದೆಯಿಂದ ಆಡಲಿಕ್ಕೆ. ಕುಳ್ಳಿಮ್ಮ ಗುಳ್ಳಿ, ಅವಳದು ಬರೀ ಕಟ್ಟು ವಾಯ್ಸ್ ಅಂತ ಹೇಳ್ತಿರ್ತಾಳೆ ಅವಳು, ಕೆಲವು ವಾಯ್ಸು ಕೂಡ ಬರೋದಿಲ್ಲ. ಟೀ ಟೈಮ್, ಅಪ್ಪ ಅವರಿಗೆ ಹಾಕ್ತಿದ್ದಾರೆ ರಸ್ಕ್, ಇವರಿಗೆಲ್ರಿಗೂ ಹಾಕಿ ಆಯಿತು ನೋಡಿ. ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ನೀರು ಹಾಕಿ ಬೈಗುಲ್ ಹಾಕಿದ್ದೇನೆ. ಈಗ ಇನ್ನೊಂದು ಅವಾಂತರ ಮಾಡಿದ್ದೇನೆ, ಏನಂದರೆ ಪೈಪ್ ಬಿಟ್ಟು ಈ ಮಂಗಳಗೌರಿ ಒಂದು ಕಡೆ ಓಡಿಲ್ಲ, ಅವಳನ್ನು ಹಿಡ್ಕೊಂಡು ಬರುವಷ್ಟರಲ್ಲಿ ಹೋಗ್ತಾಯಿತ್ತು, ಅಂಗಳದಲ್ಲೆಲ್ಲ ನೀರು ತುಂಬಿದೆ. ಈಗ ಅಪ್ಪ ಇದಕ್ಕೂ ಬೈತಾರೆ ನನಗೆ ದೇವ್ರೇ.
ಹುಲ್ಲಾಯಿತು. ಇವತ್ತು ಒಂದು ಸ್ವಲ್ಪ ಜಾಸ್ತಿನೇ ಹುಲ್ಲು ಮಾಡಿದೆ, ಯಾಕಂದರೆ ಇಲ್ಲಿ ಚೂರು ಬಿಟ್ಟಿದ್ರೆ ಬಾಕಿ ಆಗ್ತಿತ್ತು. ಹಾಗೆ ಇವ ಬಂದು ಅಷ್ಟೊತ್ತಾಗುವಾಗ ಇಂಥ ಪಡಿ ಹೋಗುವ ಮನೆಗೆ ಹೋಗುವ. ಇನ್ನು ಪಡಿ ಪಡಿ ಎಲ್ಲರೂ ಬಂದರು. ಅಲ್ಲಿ ಸೀನಿ ಇದ್ದಾಳೆ, ಜೂಲಿ ಬಂದಳು, ಜಮಿ ಬಂದಳು. ನಾನು ಹುಲ್ಲು ಮಾಡೋವಾಗ ಯಾರೂ ಇರಲಿಲ್ಲ, ಇವನು ಹತ್ತದು. ನಾನು ಮಿಡತೆ ತಂದಿದ್ದೆ, ನಾನು ತಮ್ಮ ಮಿಡತೆ ಒಂದೂ ಸಿಗಲಿಲ್ಲ ನನಗೆ. ನಂದು ಬಂಡ ಕುಡ್ದಾಯ್ತು, ಅಪ್ಪ ಹೊಡೆದು ಕೊಡ್ತಿದ್ದಾರೆ. ಇದರಲ್ಲಿ ಎಂತ ಇಲ್ಲ ಬಾವೆ, ಆದರೆ ನೀರು ಮಾತ್ರ ಗಂಟಲು ತನಕ ಬಂತು, ಅಷ್ಟು ಇತ್ತು ಇದರಲ್ಲಿ ನೀರು. ಅಪ್ಪ ಹೇಳೋದು ತುಂಬ ಹಸಿವಾದವರಿಗೆ ಯಾರಿಗಾದರೂ ಇದೊಂದು ಬೊಂಡ ಕೊಟ್ಟರು ಸಾಕು, ಸಂಜೆ ತನಕ ಹಸಿವಾಗಲಿಕ್ಕಿಲ್ಲ, ಅಷ್ಟು ಒಳ್ಳೆ ಬೊಂಡ ಅಂತ. ಆದರೆ ಈ ಥರ ಬಾವೆ ನನಗೆ ತುಂಬ ಇಷ್ಟ, ಲೈಟಾಗಿರ್ತದೆ ಅಲ್ಲ ಅದು. ಅದೇ ಒಂದು ಚಮಚ ನನ್ನ ಫೇವ್ರೇಟ್ ಅದು. ಬೊಂಡದಲ್ಲಿ ನೋಡಿ ಇಷ್ಟು ಬಾವೆ ಉಂಟು, ತುಂಬ ಏನು ಬಾವೆ ಇಲ್ಲ. ಇದು ಟಿಂಕಿಗೆ ತೆಗೆದಿಟ್ಟಿದ್ದೇನೆ ನಾನು, ಅವನು ನೋಡಿ ಇಲ್ಲೇ ಇದ್ದಾನೆ. ಶನಕ ಕೂಡ ಇದ್ದಾನೆ, ಅವನೇನು ಬೊಂಡ ತಿನ್ನೋದಿಲ್ಲ. ನಾನು ಬೊಂಡ ಹೊಡಿವಾಗ ಬಂದು ನಿಂತಿದ್ದಾನೆ ಇಲ್ಲಿ. ಇದರಲ್ಲಿ ಚೂರು ಉಳಿಸಿದೆ, ಇದರಲ್ಲಿ ಚೂರು ಉಳಿಸಿದೆ. ಇದು ಟಿಂಕಿಗೆ ಇವಾಗಲೇ ಜೊಲ್ಲು ಸುರಿಸ್ತಿದ್ದಾನೆ ಅವನು. ತಿಂದ ಅವನು ಕೂರ ತಿಂತಾನೆ ನೋಡು, ಕೂರ ತಿಂತಿ? ಹಾಂ ತಿಂತಾನೆ ಅವನು ಸಹ. ಅಪ್ಪ ಅವಾಗ ಹಾಕಿದ್ದಾರೆ ಇಬ್ಬರಿಗೂ ಚೂರು ಚೂರು. ಅವನು ಚೂರು ಕಡಿಮೆ ತಿನ್ನೋದು ನೋಡಿ ಅಲ್ಲಿ ಉಳಿಸಿದ. ಒಬ್ಬರು ನನ್ನ ಸಬ್ಸ್ಕ್ರೈಬರ್ ರಮೇಶ್ ಅಂತ ಹೇಳೋರು, ಅವರ ಮಗಳದು ನಾಳೆ ಬರ್ತ್ಡೇ, ಅಂದರೆ 26th ಬರ್ತ್ಡೇ ಅಂತೆ. ಹಾಗಾಗಿ ವಿಶ್ ಮಾಡಲಿಕ್ಕೆ ಹೇಳಿದರು. ಹ್ಯಾಪಿ ಬರ್ತ್ಡೇ ಧೃತಿ, ಯಾವಾಗಲೂ ಖುಷಿಯಾಗಿರಿ, ಯಾವಾಗಲೂ ನಗ್ತಾ ಇರಿ ಆಯಿತಾ. ನನ್ನ ಚೋಟು ಸಬ್ಸ್ಕ್ರೈಬರ್ ತ್ರಿಶಿವಿಗೆ ಹಾಯ್, ನನ್ನ ದೀಪಿ ಮತ್ತು ಪಡಿ ಕಡೆಯಿಂದಲ್ ಸಹ ನಿಮಗೆ ಹಾಯ್ ಆಯಿತಾ. ಹಾಯ್ ಹಾಯ್ ಬದಿ, ಹಾಯ್ ಬಾಬು, ಹಾಯ್ ಗುಂಡ. ಇವತ್ತಿನ ದಿನದ ಕೆಲಸ ಎಲ್ಲ ಆಯಿತು. ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ @ ಅನುಷಾ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ. ಹಾಗೆ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.